ನಮಸ್ತೆ, ನನ್ನ ಹೆಸರು ಮಂಜುಳಾ. GHPS ಬೈರಸಂದ್ರ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ 4 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಪ್ರಸಕ್ತ ಸಾಲಿನಲ್ಲಿ ನಮಗೆ ಬಹಳಷ್ಟು ಜ್ಞಾನವನ್ನು ಐ ಟಿ ಫಸ್ಟ್ ಚೇಂಜಿಂದ ಪಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಅವರು ವಿಷಯವಾರು ತರಬೇತಿಯನ್ನು ನೀಡಿದ್ದಾರೆ. ಎವ್ರಿ ಸ್ಯಾಟರ್ಡೇ ನಮಗೆ ತರಬೇತಿಗಳನ್ನು ಕೊಡ್ತಾ ಇದ್ರು. ಅದರಲ್ಲಿ ಮ್ಯಾಥ್ಸು, ಭಾಷೆ, ಹೀಗೆ ವಿಜ್ಞಾನ, ಈ ರೀತಿ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈವನ್ ಹಿಂದಿಗೂ ಕೂಡ ತರಬೇತಿಯನ್ನು ನೀಡಿದ್ದಾರೆ. ಅದರಲ್ಲಿ ನನಗೆ ಇಷ್ಟಪಟ್ಟಿದ್ದು ಅಂದರೆ ಒಂದು ಇಂಗ್ಲೀಷ್ ತರಬೇತಿಗೆ ಹೋಗಿದ್ದೆ. ಅದನ್ನು ಕಲ್ತ್ಕೊಂಡು ಬಂದ ಮೇಲೆ ಮಕ್ಕಳಿಗೆ ಒಂದು ಸ್ಟೋರಿಯನ್ನು ಕೇಳಿಸ್ಲಿಕ್ಕೆ ಒಂದು ಆ್ಯಪನ್ನು ಪರಿಚಯ ಮಾಡಿಕೊಟ್ಟಿದ್ರು. ಅದ್ರ ಮೂಲಕ ಮಕ್ಕಳಿಗೆ ಸ್ಟೋರಿಯನ್ನು ಕೇಳಿಸ್ತಾ ಇದ್ದು, ಆ ಸ್ಟೋರಿಯನ್ನು ಕೇಳಿದ ನಂತರ ಮಕ್ಕಳು ಅದರಲ್ಲೇ ಕೆಲವೊಂದು ಅಸೆಸ್ಮೆಂಟ್ ಇರ್ತಾ ಇತ್ತು. ಆ ಅಸೆಸ್ಮೆಂಟನ್ನು ಮಕ್ಕಳು ನಿಧಾನಕ್ಕೆ ಕೂತ್ಕೊಂಡು ಅರ್ಥ ಮಾಡಿಕೊಂಡು ಅಸೆಸ್ಮೆಂಟ್ ಮಾಡಿ ಅವರಿಗೆ ಸ್ಟೋರಿ ಅರ್ಥ ಆಗಿದೆಯಾ ಇಲ್ವಾ ಅಂತ ಕಲೀಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಬಹುದು. ಅದರ ಜೊತೆಗೆ ಕೆಲವೊಂದು ಥೀಮ್ಗಳಿಗೆ ಸಂಬಂಧಿಸಿದಂತೆ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದ್ರು. ಆವಾಸ ಅಂತ ಹೇಳ್ಬೋದು, 6ನೇ ಕ್ಲಾಸಲ್ಲಿ ಆವಾಸಕ್ಕೆ ಸಂಬಂಧಿಸಿದಂತೆ ಸ್ಟೋರಿಯನ್ನು ನಾವು ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀವಿ. ಅವಕಾಶವನ್ನು ನಾವು ಐ ಟಿ ಫಾರ್ ಚೇಂಜ್ನ ಒಂದು ಸಹಕಾರದಿಂದ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಬಹುದು. ತುಂಬ ಖುಷಿಯಾಗಿದೆ. ಇಷ್ಟೆಲ್ಲ ಒಂದು ಸಹಕಾರವನ್ನು ಕೊಟ್ಟಿರುವಂಥ ಐ ಟಿ ಫಾರ್ ಚೇಂಜ್ ಸಂಸ್ಥೆಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.